ಬರ್ತ್ ಕಂಟ್ರೋಲ್ಗೆ ಒಂದು ಆ್ಯಡ್ ಕ್ರಿಯೇಟ್ ಮಾಡಿಕೊಡ್ಬೋದಾ? ಒಂದು 30 ಸೆಕೆಂಡ್ ಆ್ಯಡ್ ಬೇಕು. ಬರ್ತ್ ಕಂಟ್ರೋಲ್? ಹಾಂ ಅಲ್ಲ ಸರ್, ಇವಾಗ ಒಂದು ಸಿನಿಮಾ ರೆಡಿ ಆದಮೇಲೆ ಟೆಕ್ನಿಷಿಯನ್ಸು ಒಂದು 10 ಜನ ನಿಮಗೆ ನಿಮ್ಮ ಸಮಾನ ಮನಸ್ಕರು ಅವ್ರನ್ನೆಲ್ಲ ಕರೆದು ಸಿನಿಮಾ ತೋರಿಸಿ ಅವ್ರ ಒಪಿನಿಯನ್ ಎಲ್ಲ ತಗೊಂಡು ಆಮೇಲೆ ಮತ್ತೆ ಎಡಿಟ್ ಮಾಡಿ ಮಾಡ್ಬೋದಲ್ವ ಅದನ್ನ? ಅದು ಮಾಡಾದ್ಮೇಲಿಂದ ಕತೆ ಇದು. ಹೌದಾ? ನಿಮ್ಮೇಲೆ ಒಂದು ಅಪವಾದ ಇದೆ ಸರ್. ಭಟ್ರು ಹೊಸಬ್ರಿಗೆಲ್ಲ ಚಾನ್ಸ್ ಕೊಡ್ತಾರೆ, ಹೊಸ ಪ್ರತಿಭೆಗಳು ತುಂಬಾ ಜನ ಕಾಣಿಸ್ಕೊತಾರೆ, ಆದ್ರೆ ಅವ್ರ ಸಿನಿಮಾಗಳಲ್ಲಿ ಹಾಡುಗಳು ಮಾತ್ರ ಅವರೇ ಬರ್ಕೊಂಡ್ಬಿಡ್ತಾರೆ. ಕುರಿತೋದೆಯು ಸ್ವಾಮಿಸರಣ ಅಯ್ಯಪ್ಪ ಯಮಾತರ ಜಮಾನ ಸಲಗಂ ಭೂಮ್ಯಾಕಾಶ ವ್ಯೋಮಕೇಶಿ ಪ್ರಾರಬ್ಧ ಮತ್ತೆ ಭವಿಕ್ರೀಡಿತ ವೃತ್ತದೊಳಗೆ ಸ್ವಾಮಿ ದೇವನೇ ಲೋಕಪಾಲನೆ ತೇನ ಮೋಸ್ತು ಭಾರತ ಜನನೀಯ ತನುಜಾತೆ ಜಯೋ ವಾಸ್ಕೋಡಗಾಮ ಅಂತೆಲ್ಲ ಹೇಳ್ಬಿಟ್ಟೆ. ಸರ್, ನೀವು ಬರ್ದಿರೋ ಹಾಡುಗಳನ್ನೆಲ್ಲ ನಿಮ್ಮ ಮಕ್ಕಳು ಅಂತ ಪರಿಗಣಿಸಿದ್ರೆ ನಿಮ್ಗೆ ಎಷ್ಟು ಜನ ಮಕ್ಕಳು? ಹೊಸಬ್ರು ಸಿನಿಮಾಗಳಿಗೆ, ಪಾಪ ಬಜೆಟ್ ಕಡಿಮೆ ಇರೋ ಸಿನಿಮಾಗಳಿಗೆಲ್ಲ ನೀವು ಫ್ರೀಯಾಗಿ ಹಾಡು ಬರ್ಕೊಟ್ಟಿರೋದು ಉಂಟು ಅಂತ ಕೇಳ್ಪಟ್ಟೆ ನಾನು. ಹೌದಾ? ಅಲ್ಲಿ ಕೇಳಿದ್ರು ಕೊಡಲ್ವಲ್ಲ ಅವರು. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ ಮನ್ಸು ಒಳ್ಳೇದು. ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್ ಕೀರ್ತಿ ENT ಕ್ಲಿನಿಕ್ಗೆ ವಿಸಿಟ್ ಮಾಡಿದ್ದಕ್ಕೆ. ಇವತ್ತು ನನಗೊಂಥರ ಹಬ್ಬದ ವಾತಾವರಣ, ಯಾಕಂದರೆ ನಮ್ಮ ಕ್ಲಿನಿಕ್ಕಲ್ಲಿ ನಾನು ಯಾವುದೇ ಅತಿಥಿ ಬಂದರೂ ಖುಷಿಯಾಗಿರ್ತೀನಿ, ಒಂದು ತೃಪ್ತಿ ಇರುತ್ತೆ. ಆದರೆ ಇವತ್ತು ನನಗೆ ಒಂಥರ ವಿಶೇಷ ತೃಪ್ತಿ ಅಂತ ಹೇಳ್ಬೋದು. ಇದು ಒಂಥರ ಫ್ಯಾನ್ ಬಾಯ್ ಮೂಮೆಂಟ್. ಇವತ್ತು ನಮ್ಮ ಕ್ಲಿನಿಕ್ನ ಎಲ್ಲಿಗೆ ಶಿಫ್ಟ್ ಮಾಡಿದ್ದೀನಿ ಅಂತ ನೀವು ಈಗ ಆಲ್ರೆಡಿ ಪ್ರೋಮೋಗಳಲ್ಲಿ ನೋಡಿರ್ತೀರ. ಆದರೂ ಇವ್ರ ಬಗ್ಗೆ ಚಿಕ್ಕದಾಗಿ ಒಂದು ವರ್ಣನೆ ಮಾಡಬೇಕು ಅಂತಂದರೆ, ಪೇಪರ್ಗೂ ಪೆನ್ನಿಗೂ ಲವ್ ಆದರೆ ಹುಟ್ಟೋ ಮಗುಗೆ ಇವ್ರ ಹೆಸರಿಡ್ಬೋದು. ವ್ಯಂಗ್ಯ ಮತ್ತು ವಿಡಂಬನೆಯ ದೇಶ ಅಂತ ಏನಾದರೂ ಇದ್ದರೆ ಆ ದೇಶಕ್ಕೆ ಇವರು ಪ್ರಧಾನಿ ಆಗ್ಬೋದು. ಹಾಸ್ಯ ಮತ್ತು ಫಿಲಾಸಫಿಯ ದೇವಸ್ಥಾನ ಅಂತ ಏನಾದರೂ ಇದ್ದರೆ ಆ ದೇವಸ್ಥಾನದಲ್ಲಿ ಇವರು ಗರ್ಭಗುಡಿಲಿರ್ಬೋದು. ಜೊತೆಲಿರೋರನ್ನು ಬೆಳೆಸಿ ತಾನು ಬೆಳೆಯೋದನ್ನು ಹೇಳ್ಕೊಡೋ ಗುರುಕುಲ ಇದ್ದರೆ ಅಲ್ಲಿ ಇವರು ಪ್ರಿನ್ಸಿಪಲ್ ಆಗಿರ್ಬೋದು. ಇಷ್ಟೆಲ್ಲ ಖ್ಯಾತಿಯನ್ನು ಒಬ್ಬರಿಗೆ ನೀಡೋದಾದರೆ ಅದು ನನ್ನ ಪ್ರಕಾರ ಯೋಗರಾಜ್ ಭಟ್ ಅವರು ಮಾತ್ರ ಆಗಿರ್ಬೋದು. ಸರ್, ಥ್ಯಾಂಕ್ ಯು ಸೋ ಮಚ್ ಕೀರ್ತಿ ENT ಕ್ಲಿನಿಕ್ಗೆ ವಿಸಿಟ್ ಮಾಡಿದ್ದಕ್ಕೆ. ಹೊಸತನದ ಹಾಡುಗಳ ರಾಯಭಾರಿ, ಪ್ರಯೋಗಗಳ ರೂವಾರಿ, ನಡೆದಾಡುವ ಲೈಬ್ರರಿ ಅಂದರೆ ನನ್ನ ಪ್ರಕಾರ ಅದು ಯೋಗರಾಜ್ ಭಟ್ ಸರ್. ಸರ್, ಥ್ಯಾಂಕ್ ಯು, ಸಿಕ್ಕಾಪಟ್ಟೆ ಖುಷಿ ಆಗ್ತದೆ ಇವತ್ತು ನೀವು ನಮ್ಮ ಚಾನಲ್ಗೆ ಬಂದಿದ್ದಕ್ಕೆ. ಥ್ಯಾಂಕ್ ಯು. ನೋಡಿದ್ರಿಗೆಲ್ಲ ನಮಸ್ಕಾರ. ಒಂದು ಪ್ರಾಮಿಸ್ ಮಾಡಿದರೆ, ನೀವು ವಚನ ಭ್ರಷ್ಟ ಆಗ್ತೀರಾ ಅಂದ್ಕೊಂಡಿದ್ದೆ, ಬಟ್ ಆಗಿಲ್ಲ. ನೀವು ಸುಮಾರು ಸತಿ ಆಗಿದ್ದೀನಿ. ವಿಧಿಯ ಕೈವಾಡ. ಕೀರ್ತಿ ENT ಕ್ಲಿನಿಕ್ನಲ್ಲಿ ಈ ಹಿಂದೆ ಎರಡು ಘಟನೆ ನಡೆದಿತ್ತು. ಗಾಳಿಪಟ ದೊಡ್ಡ ಅಭಿಮಾನಿ ನನ್ನ ಫಸ್ಟ್ ಪಾರ್ಟ್. ನಾನು ಭಟ್ರ ದೊಡ್ಡ ಅಭಿಮಾನಿ. ಓಕೆಸ್. ಸರಿ, ಭಟ್ರಿಗೆ ಬೈರಿ ಇಲ್ಲಿಂದಾನೆ, ನನಗೆ ಇಂಟರ್ವ್ಯೂ ಕೊಡ್ತಿಲ್ಲ ಅವರು. ನಾನು ಕೀರ್ತಿ ENT ಕ್ಲಿನಿಕ್ಗೆ ಬರ್ತೀನಿ ಅಂತ 5 ಸಲ ಡೇಟ್ ಪೋಸ್ಟ್. ಭಟ್ರೆ ದಯವಿಟ್ಟು ಬನ್ನಿ. ಇವರು ತುಂಬ ತಲೆ ತಿಂತಿದ್ದಾರೆ, ನನ್ನ ಬ್ಲ್ಯಾಕ್ ಮೇಲ್ ಕೂಡ ಮಾಡ್ತಿದ್ದಾರೆ. ಯಾವುದೋ ಇಡನ್ ಕ್ಯಾಮ್ರಲ್ಲಿ ಎಲ್ಲ ಶೂಟ್ ಮಾಡಿ ಇಟ್ಕೊಂಡ್ಬಿಟ್ಟವ್ರು ನಂದು. ಭಟ್ರನ್ನ ಕರೆಸಿಲ್ಲ ಅಂದರೆ ಅದನ್ನ ಬಿಟ್ಬಿಡ್ತೀನಿ ಅಂತ, ಲೀಕ್ ಮಾಡಿಬಿಡ್ತೀನಿ ಅಂತ. ದಯವಿಟ್ಟು ಭಟ್ರೆ ಪ್ಲೀಸ್, ನಿಮ್ಮ ಕಾಲು ಹಿಡ್ಕೋತೀರಿ, ಇದು ನಿಮ್ಮ ಕಾಲು ಅನ್ಕೊಂಡ್ಬಿಡಿ, ಬನ್ನಿ. ಇವರು ತುಂಬ ತಲೆ ತಿಂತಿದ್ದಾರೆ. ಶೋ ಚೆನ್ನಾಗಿದೆ, ನೀವಂತವ್ರು ಬರಬೇಕು ಈ ಶೋಗೆ, ವಾಪಸ್ ಕೊಡೋಕೆ ಅವರು ಬೇಕು ಹಿರಿಯರು. ನನ್ನ ಕರ್ಮ ಬರ್ತೀನಿ, ತಮಟೆ ಡ್ಯಾನ್ಸ್ ಬೇಕಾದ್ರೆ ಹೊಡಿತೀನಿ. ಬರ್ತಾರೆ ಬರ್ತಾರೆ ಸರ್, ಬರ್ತಾರೆ. ಒಂದೇ ಒಂದು ಪ್ರಾಮಿಸ್ ಮಾಡಿಬಿಡಿ ಸರ್, ಸಪ್ರೇಟ್ ಇಂಟರ್ವ್ಯೂ ಒಂದು ಕೊಡ್ತೀನಿ ಕೀರ್ತಿಗೆ ಅಂತ. ತುಂಬ ಸಪ್ರೇಟಾಗಿ ತುಂಬ ಸೊಬಗುಳ್ಳ ಒಂದು ಇಂಟರ್ವ್ಯೂನ ENT ಕ್ಲಿನಿಕ್ಗೆ ನಾನು ಕೊಡ್ತೇನೆ. ಓಕೆ, ದಂಪತಿ ಸಮೇತ ಕೊಡ್ತೀನಿ ಅಂತ ಹೇಳ್ಬಿಡಿ ಸರ್. ದಂಪತಿ ಸಮೇತ ಕೊಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್. ಹೇಗೆ ಅನ್ನಿಸ್ತು ಸರ್? ಬೇರೆ ಇನ್ಯಾದಿಲ್ವಲ್ಲ. ಆ ಘಟನೆಗಳ ಫಲಿತಾಂಶವೇ ಈ ಮಾತುಕತೆ. ಕ್ಷಮಿಸಿ, ಇವನು 2-3 ಸತಿ ಬರ್ತೀನಿ ಬರ್ತೀನಿ ಅಂದ್ಬಿಟ್ಟು ಅದು ಎಲ್ಲೆಲ್ಲೋ ಸುತ್ತಾಟ ಏನೇನೋ ಅಲ್ದಾಟ, ಬರೋಕ್ಕಾಗಿಲ್ಲ. ನೀನೇನಾದ್ರು ಪ್ರೋಮೋ ಗೇಮ ಹಾಕಿದರೆ ಕ್ಷಮಿಸು. ಸರ್, ಏನಂದರೆ ಮನೆಗೆ ಬಂದವ್ರನ್ನ ಮೇಲೆ ಕೂರಿಸಿ ಮರ್ಯಾದೆ ಕೊಟ್ಟು ಮಾತಾಡ್ಸೋದು ನೋಡಿದ್ದೀನಿ. ಇದೇನು ಸರ್ ಇದು? ಡೌನ್ ಟು ಅರ್ಥ ಆಗಿ ಫುಲ್ ಕೆಳಗಡೆ ಕೂಡಿಸ್ಬಿಟ್ಟು ಮಾತಾಡ್ಸಿದ್ದೀರ? ಸ್ವಲ್ಪ ಬ್ಯಾಕ್ ಸೈಡು ಗ್ರೌಂಡೆಡ್ ಆಗಿರ್ಬೇಕು, ಅದಕ್ಕೆ ಇರಲಿ ಅಂತ ನೀನು ಕೂತ್ಕೊಂಡೆ. ನೀನು ಕೂತ್ಕೊಂಡಿದ್ದಕ್ಕೆ ನಿನ್ನ ತಂಗಿ ಕೂತ್ಕೊಳಕ್ಕೆ ಬರೋದು, ಸುಮಾರು ಜನ ಕೂತ್ಕೊಳಕ್ಕೆ ಬರಲ್ಲ ಈ ಚಕ್ಳ ಮಕ್ಕಳ ಅಂತಾರಿಂದ. ನಾನು ನಾರ್ಮಲಿ ಹಳ್ಳಿಗಳ ಕಡೆ ಹೋದಾಗ ಬಾಳೆಲೆ ಊಟಕ್ಕೆ ಜೀನ್ಸ್ ಎಲ್ಲ ಎತ್ತಿ ಏನೇನೋ ಸರ್ಕಸ್ಗಳು ಹಾಕ್ಕೊಂಡು ಅಕ್ಕಪಕ್ಕದವ್ರು ನೋಡ್ತಾ ಇರ್ತಾರೆ, ಯಾವ ಕಾಲ ಮೇಲೆ ಯಾವ್ದು ಹಾಕೋಬೇಕು, ಕಾಲು ಹೆಂಗೆ ಸಿಗಿಸ್ಬೇಕು, ಮತ್ತು ಬಾಳೆಎಲೆಯಲ್ಲಿ ಹೆಂಗೆ ಸಾರು ಓಡ್ತಾ ಇದ್ರೆ ಅದನ್ನ ಆಣೆ ಕಟ್ಟು ಕಟ್ಟಿ ಹೆಂಗೆ ತಿನ್ನೋದು ಅಂತೆಲ್ಲ ಒದಾಡ್ತಿರ್ತಾರೆ ಸಿಟಿ ಹುಡುಗರು. ಅದು ನೋಡಕ್ಕೆ ಮಜಾ, ಬಟ್ ನೀನು ನೀಟಾಗಿ ಕೂತೆ, ಬಾಳೆಎಲೆ ಒಂದಿಲ್ಲ. ಬಾಳೆಎಲೆದು ಊಟದ ಒಂದು ಕತೆ ಇದೆ ಸರ್, ಹಳ್ಳಿಗೆ ಯಾರೋ ಹೋದಂತೆ ಹೋಗ್ಬಿಟ್ಟು
ಅವರ ಅತ್ತೆ ಮಾವನ ಮನೆಗೆ ಹೋಗಿದ್ದಾನಂತೆ, ಊಟ ಮಾಡಬೇಕಾದ್ರೆ ಅಳಿಯಿದ್ರೆ ಪಂಚ ಕೊಡಲ ಅಂತ ಕೇಳೋದ್ರಂತೆ, ಇಲ್ಲ ಹೋಗ್ಬೇಕಾದ್ರೆ ಕೊಡಿ ಅಂತ. ಅದು ಭಾಳ ಇಲ್ಲ ಜೋಕಲು. ಸರ್, ನಿಮ್ಮ ಬಗ್ಗೆ ಜನಕ್ಕೆ ಆಲ್ರೆಡಿ ಪರಿಚಯ ಇದೆ, ಬಟ್ ಆದರೂ ಒಂದು ಫ್ಯಾನ್ ಬಾಯ್ ಆಗಿ ನಾನು ನಿಮ್ಮ ಬಗ್ಗೆ ವರ್ಣನೆ ಮಾಡಿ ಒಂದು ಚಿಕ್ಕ ಎ ವಿ ಥರ ಕ್ರಿಯೇಟ್ ಮಾಡಿದ್ದೀನಿ, ಅದನ್ನು ನೋಡಿ ಸರ್. ಎಲ್ರಿಗೂ ನಮಸ್ತೆ. ಇವರಿಗೆ ಸರಸ್ವತಿ ನೀಡಿರೋದು ಪದಗಳ ಯೋಗ, ಅಭಿಮಾನಿಗಳು ನೀಡಿರೋ ಬಿರುದು ಸಾಹಿತ್ಯದ ರಾಜ, ಹಸಿದ ಸಿನಿ ರಸಿಕರಿಗೆ ಉತ್ತಮ ಸಾಹಿತ್ಯ ಮತ್ತು ಸಿನಿಮಾ ಉಣಬಡಿಸುವ ಭಟ್ಟ, ಇವೆಲ್ಲದರ ಮಿಶ್ರಣವೇ ಯೋಗರಾಜ ಭಟ್ಟ. ಜೈಲಿನ ಬ್ಯಾರಕ್ಗಳಿಗೆ, ಗ್ವಾಡೆಗಳಿಗೆ, ಕಂಬಿಗಳಿಗೆ, ಹಕ್ಕಿ ಪಿಕ್ಕಿ ಗಿಡ ಮರ ಕೈಕಾಲಿರೋರಿಗೆಲ್ಲ ನಮಸ್ಕಾರ. ಶಾಲಿ ವಾಹನ ಶಕೆ, ಒಳ್ಳೆ ಪಕ್ಷ, ಶುದ್ಧ ಮಾಸದಲ್ಲಿ ಅವತಾರವೆತ್ತಿದ ಶ್ರೀಯುತರು ಸಂಸಾರ ಸಂಸ್ಕಾರ, ಜೀವ ಜೀವನ, ಹೆಂಡ ಮತ್ತು ಹೆಂಡತಿಯ ಬಗ್ಗೆ ತಮ್ಮ ಸಿನಿಮಾ ಸಾಲುಗಳಲ್ಲಿ ಹೇಳಿ ನಾವು ಕಾಡಿಗೆ ಹೋದರೂ ಕಾಡುತ್ತಾರೆ. ಇವರ ಹಾಡುಗಳು ನೆಟ್ವರ್ಕ್ ಇಲ್ಲದ ಜಾಗದಲ್ಲೂ ಕೇಳುತ್ತದೆ. ಇತ್ತೀಚಿನ ನವ ಯುವಕರು ಕೂಡ ರುಚಿಸುವಂತೆ ಸಾಹಿತ್ಯ ರಚಿಸಿದ್ದು ಯೋಗರಾಜ ಭಟ್ಟರು. ಇವರ ಬರವಣಿಗೆಯನ್ನು ಅದ್ಭುತದ ಬದಲು ಅದ್ಭುತ ಹೆಚ್ ಡಿ ಎನ್ನಬಹುದು. ಮಳೆ ಬಂದಾಗ ಕಾಮನ ಬಿಲ್ಲಿನ ಜೊತೆ ಇವರ ಹಾಡುಗಳು ಖಾಯಂ ಸ್ಥಾನ ಪಡೆದುಕೊಂಡಿರುವುದು ಇವರ ಹೆಗ್ಗಳಿಕೆ. ಎಣ್ಣೆ ಪ್ರಿಯರಿಗಷ್ಟೇ ಅಲ್ಲ, ಎಣ್ಣೆಗೂ ಮತ್ತೆ ಇರಿಸುವ ಹಾಡುಗಳು ಇವರಿಗೆ ಬೆಣ್ಣೆಯಲ್ಲಿ ಕೂದಲು ತೆಗೆದಷ್ಟೇ ಸಲೀಸು. ಇವರ ಕೈಬರಹದಲ್ಲಿ ಪಾಲ್ಗೊಳ್ಳಲು ಮಳೆ, ಮೋಡ, ಹೂವು, ಮೊಗ್ಗು, ಬಾಟಲಿ, ಪಾತ್ರೆ, ಕಬ್ಬಿಣಗಳು ಹಾತೊರೆಯುವುದು ಸಾಬೀತಾಗಿರುವ ಸತ್ಯ. ಇವರು ಪ್ರಾಸಕ್ಕೆ ಕಾಮಾ ಇಟ್ಟು ಫುಲ್ ಸ್ಟಾಪ್ ಇಂದನೇ ಹಾಡು ಶುರು ಮಾಡೋ ಕೆಪಾಸಿಟಿ ಇರೋ ಬರಹಗಾರ. ತಮ್ಮ ಸಿನಿಮಾಗಳಲ್ಲಿ ಒಂದಲ್ಲ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ಮನಗೆಲ್ಲೋ ಜಾದುಗಾರ. ನೀರಿಗೆ ಇಳಿಯಲು ಭಯ ಪಡುವವರಿಗೂ ಕೂಡ ಥಿಯೇಟರ್ನಿಂದಲೇ ಜೋಗ ಜಲಪಾತದ ಆಳ ಅಗಲ ತೋರಿಸಿದ ಶ್ರೇಯಸ್ಸು ಭಟ್ಟರಿಗೆ ಸಲ್ಲಬೇಕು. ಜೀವನದ ಅನುಭವವನ್ನು ಜೀವ ಭಯವಿಲ್ಲದೆ ನಿಷ್ಠೂರವಾಗಿ ಹೇಳುವ ಭಟ್ಟರಿಗೆ ಸ್ವಾಭಿಮಾನಕ್ಕಿಂತ ಅಭಿಮಾನಿಗಳೇ ಜಾಸ್ತಿ. ಅವನು ಹುಟ್ಟಿಸ್ತಾನೆ, ಹುಟ್ಟಬೇಕು, ಬೆಳೆಸ್ತಾನೆ, ಬೆಳಿಬೇಕು, ಹೊಗೆ ಆಗ್ತಾನೆ, ಹಾಕಿಸ್ಕೋಬೇಕು. ಇನ್ನು ಇವರ ಸಿನಿಮಾಗಳಲ್ಲಿ ಕತೆ ರಸಿಕತೆ ಎರಡೂ ಪ್ರಮುಖ ಪಾತ್ರಧಾರಿಗಳಾದರೆ ಅದಕ್ಕೆ ಜೀವ ತುಂಬುವುದು ಇವರ ಸಂಭಾಷಣೆ. ಕೆಲಸ ಇಲ್ಲ ಅರಳುತ್ತವೆ, ಹುಡುಗರ ಕೆಲಸ ಇಲ್ಲ ನರಳುತ್ತವೆ, ಒಂದಿಷ್ಟು ಹಿಂಗೆ ಹೇಳ್ತೀವಿ ನಾವು, ಮಿಕ್ಕಿದೇನ ಮಾಡ್ಕೊಳ್ಳಿ ನೀವು. ಕೇವಲ ಸಾಹಿತ್ಯ ನಿರ್ದೇಶನದಲ್ಲ ಅಷ್ಟೇ ಅಲ್ಲ, ಇವರ ವಾಕ್ಚಾತುರ್ಯಕ್ಕೆ ಕಿವಿಗೂ ಹೊಟ್ಟೆ ತುಂಬಿಸೋ ತಾಕತ್ತಿದೆ. ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ ಎಲಿಮೆಂಟ್ 108 ಇದ್ರ ಸುತ್ತ ಅದು ಸುತ್ತದೆ, ಅದ್ರ ಸುತ್ತ ಇದು ಸುತ್ತದೆ, ಮೇಸ್ಟ್ರಿ ಹೇಳುವಾಗ ತಲೆ ಸುತ್ತದೆ, ಇದನ್ನ ಬರೆದ್ರೆ ಮಾಸ್ ಬರ್ತದೆ. ಇವರು ನಿರ್ದೇಶಿಸಿರುವ ಸಿನಿಮಾಗಳ ಪಟ್ಟಿ ನೀಡೋಣವೆಂದರೆ ಅವುಗಳ ಹೆಸರು ಜನರ ಕಿವಿ ಕೈ ಬಾಯಲ್ಲೇ ಇದೆ. ಇವರ ಸಿನಿಮಾಗಳ ಹೆಸರು ಹೇಳಿ ಇವರನ್ನು ಪರಿಚಯಿಸುವುದು ಡಿಮಾನಿಟೈಸೇಷನ್ಗಿಂತಲೂ ಹಳೆಯ ವ್ಯಾಕರಣ. ಹೌದು, ಸಿನಿಮಾ ಪೋಸ್ಟರ್ನಲ್ಲಿ ಇವರ ಹೆಸರು ಕಂಡರೆ ಯಾರದ್ದೇ ಸಿನಿಮಾ ಆಗಿದ್ದರೂ ಥಿಯೇಟರ್ಗೆ ಹೋಗೋ ಭಟ್ಟರ ಅಭಿಮಾನಿಗಳಿಗೆ ಭಟ್ಟರೇ ನಿರ್ದೇಶಿಸುತ್ತಿರುವ ಸಿನಿಮಾವೆಂದರೆ ಹಸಿದವರಿಗೆ ಪಂಚಾಮೃತ ಕೊಟ್ಟಂತಾಗತ್ತೆ. ಒಟ್ಟಾರೆ ಇವರ ಬಗ್ಗೆ ಏನು ಹೇಳಿದರೂ ಹಳೇದು, ತುಂಬ ಹೇಳದೇ ಇರೋದೇ ಒಳ್ಳೆಯದು. ಏನು ಸರ್ ಎ ವಿ, ನಿನ್ನ ರೇಡಿಯೋದಲ್ಲಿ ಇದ್ದಾಗಲೇ ಅಬ್ಸರ್ವ್ ಮಾಡಿದ್ದೆ. ಸೊ ನಿನ್ನ ಅಬ್ಸರ್ವೇಷನ್ಗೆ ಒಂದು ಶರಣು, ಯಾಕಂದರೆ ನನ್ನ ಬಗ್ಗೆ ಅಷ್ಟೇ ಅಲ್ಲ, ನೀನು ತುಂಬ ಜನರ ಬಗ್ಗೆ ನಿನ್ನ ENT ಕ್ಲಿನಿಕ್ಕಲ್ಲಿ ಅಚ್ಚುಕಟ್ಟಾಗಿ ಇವರು ಕಿಸ್ದ ಬಾಕಿರೋದೇನು, ಇವಾಗ ಏನು ಮಾಡ್ತಿದ್ದಾರೆ, ನಿನ್ನ ಅಭಿಮಾನ ಎಂಥದ್ದು, ಆಮೇಲೆ ಆ ವ್ಯಕ್ತಿಗಳದ್ದು ಸಮಾಜದ್ದು ಏನೋ ಒಂದು ನಂಟಿರುತ್ತಲ್ಲ, ಅದನ್ನು ತುಂಬ ಕ್ಲೀನಾಗಿ ಅಬ್ಸರ್ವ್ ಮಾಡ್ತಿರೋದ್ರಿಂದ ಆ ಶ್ರೇಯಸ್ಸು ನಿನಗೆ ಸಲ್ಲಬೇಕು, ಇಲ್ಲ ನಿನ್ನ ಎಡಿಟ್ರಿಗೆ ಸಲ್ಲಬೇಕು. ಹೌದು, ಎಡಿಟ್ರಿಗೆ, ನಮ್ಮ ಎಡಿಟ್ರಿಗೆ ಸಲ್ಲಬೇಕು. ಅದು ತೂಕ ನಿಮ್ಮದು, ಪಾಕ ನಮ್ಮದು, ಅಷ್ಟು ಆಗ್ಬೋದು. ಸರ್, ನಮ್ಮ ಕ್ಲಿನಿಕ್ಕಲ್ಲಿ ಮೊದಲನೇ ಸೆಗ್ಮೆಂಟ್ ನೀವು ಕೇಳಬಾರ್ದು ನಾವು ಹೇಳಬಾರ್ದು ಅಂತ. ಸರ್, ನೀವು ಕೇಳಬಾರದು ನಾವು ಹೇಳಬಾರದು. ನೀವು ಒಂಥರ ವಿಶ್ವಕೋಶ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಗೊತ್ತಿಲ್ಲಪ್ಪ. ಒಂದು 1,000-2,000 ಇಂಟರ್ವ್ಯೂಗಳು ಕೊಟ್ಬಿಟ್ಟಿರ್ತೀರ, ಸುಮಾರು ಇಂಟರ್ವ್ಯೂಗಳಲ್ಲಿ ಕೆಲವೊಂದು ಪ್ರಶ್ನೆಗಳು ರಿಪೀಟ್ ಆಗಿರುತ್ತೆ, ಹಾಗಾಗಿ ನಿಮ್ಗೆ ಏನು ಕೇಳಬಾರ್ದು ಅಂದರೆ ಅದನ್ನು ಕೇಳಲ್ಲ ನಾನು. ನನಗೆ ಯಾವುದಾದ್ರ ಬಗ್ಗೆ ಒಪಿನಿಯನ್ ಕೇಳಬೇಡ, ನನಗೆ ಯಾವ್ದ್ರ ಬಗ್ಗೆ ಒಂದು ಪ್ರಾಪರ್ ಒಪಿನಿಯನ್ ಅಂತ ಇರಲ್ಲ, ಯಾಕಂದ್ರೆ ಇವತ್ತು ನಾವು ಹೇಳಿದ್ದು ಒಂದು ವಾರಕ್ಕೆ ಜನನೇ ಚೇಂಜ್ ಮಾಡಿರ್ತಾರೆ. ಈ ಕಂಪ್ಯೂಟರಲ್ಲಿ ಈ ವಾರ ಒಂದು ಬಿಡ್ತಾರೆ, ಮೋಸ್ಟ್ ಅಪ್ಡೇಟೆಡ್ ವರ್ಷನ್ ಮುಂದಿನ ವಾರನೇ ಬಿಟ್ಬಿಡ್ತಾರೆ ಈ ಮೊಬೈಲ್ಗಳಲ್ಲಿ. ಹಂಗೆ ಸಮಾಜಕ್ಕೆ ವಾರಕ್ಕೆ ವಾರಕ್ಕೆಲ್ಲ ಚೇಂಜ್ ಆಗ್ತಿರ್ತವೆ, ಹಂಗಾಕೋಗಿ ಏನೋ ಒಂದು ಒಪಿನಿಯನ್ ಇವತ್ತು ಹೇಳಿ ಇನ್ನೊಂದು ವರ್ಷಕ್ಕೆ ನಾವು ಟ್ರೋಲ್ ಆಗ್ಬಿಡ್ತೀವಿ.
ಒಪಿನಿಯನ್ಗಳು ಕೇಳ್ಬೇಡ. ಸರಿ ಸರಿ ಸರ್ ಸರ್, ಇವಾಗ ನನ್ನ ಪ್ರಶ್ನೆಗಳು ನಿಮ್ಗೆ ಯಾವ್ದಾದ್ರು ಬೇಡ ಅನ್ಸಿದ್ರೆ ಈ ಪ್ರಶ್ನೆ ಬೇಡ ಅಂತ ನೀವು ಹೇಳ್ಬಿಡಿ, ನಾನು ಎಡಿಟಲ್ಲಿ ನೀವು ಬೇಡ ಅಂದಿದ್ದು ಮಾತ್ರ ಹಾಕೋತೀನಿ, ನನ್ನ ಪ್ರಶ್ನೆ ಮ್ಯೂಟ್ ಮಾಡ್ತೀನಿ, ಇನ್ನು ಮಿಕ್ಕಿದಗಳ ಆನ್ಸರ್ ಆಗಿಬಿಡೋಣ ಸರ್. ಓಕೆನಾ, ನನ್ನ ಮೊದಲನೇದು ಪ್ರಶ್ನೆ ಅನ್ನೋದಕ್ಕಿಂತ ಇದೊಂಥರ ನಿಮ್ಮ ನಕ್ಷತ್ರ ಗೋತ್ರ ಏನಾದರೂ ಇದ್ರೆ ಹೇಳ್ಬಿಡಿ, ಅದೇ ಮುಹೂರ್ತದಲ್ಲಿ ಬೇರೆ ಪೇರೆಂಟ್ಸು ಪ್ಲ್ಯಾನ್ ಮಾಡಿ ಮಗು ನೋಡ್ಸೋದ್ರೆ ನಿಮ್ಮ ಥರ ಸಾಧಕರಾಗ್ಬೋದಾ ಅಂತ. ಅವಾಯ್ಡ್ ಮಾಡ್ಬಿಡ್ತಾರೆ, ಅದು ನನ್ನ ತಂದೆ ತಾಯಿ ಕೇಳಬೇಕು, ಯಾವ ಫಿಲ್ಮ್ ನೋಡಿ ಯಾವ ಮೂಡಲ್ಲಿ ಏನಾಯ್ತು ಕರೆಕ್ಟಾಗಿ 9 ತಿಂಗಳ ಹಿಂದೆ ಅನ್ನೋದು ಅವರಿಬ್ರು ಇಲ್ಲ. ನಂಗೆ ಹಾಕೋಗಿ ಅದು. ನೀವು ಎಷ್ಟು ಜನ ಸರ್ ಮಕ್ಕಳು? 9. 9 ಜನ? 9ನೇ ಶಿಶು ನಾನು. ನಿಮ್ಮ ತಂದೆ ಬೇರೆ ಏನು ಕೆಲಸ ಮಾಡ್ತಿದ್ರು ಸರ್? ಫಸ್ಟ್ ಪ್ರೊಫೆಷನ್ನೇ ರಸಿಕ, ಹೋಟ್ಲು ಗದ್ದೆ ಎಲ್ಲ ಇತ್ತು. ಬಟ್ ಮೇನ್ ನೀನು ಹೇಳ್ದಂಗೆ ಇದೇ ಇರಬಹುದು ಪ್ರೊಫೆಷನ್, ಅವಾಗೆಲ್ಲ ತುಂಬ ಜನಕ್ಕೆ ಇದೇ ಪ್ರೊಫೆಷನ್ ಇತ್ತು. ಸೊ ಹಿರಿಕರು ಅಣ್ಣಂದ್ರು ಅಂತೆಲ್ಲ ಇದ್ರು, ಸುಮಾರು ಜನ ಹೋದರು, ಈಗ ಒಂದಿಷ್ಟು ಜನ ಇದ್ದೀವಿ, ಅಕ್ಕಂದ್ರು ನಾನು. ಸೊ ಗಂಡು ಮಕ್ಕಳು ಅವರು ಬರವಣಿಗೆಲ್ಲ ತೊಡಗಿಸ್ಕೊಂಡಿದಾರ? ಇಲ್ಲ, ಇಬ್ರು ಟಿಕೆಟ್. ಮೂರೇ ಜನ ಗಂಡು ಮಕ್ಕಳು? 3 ಜನ ಗಂಡು ಮಕ್ಕಳು, 5 ಇದ್ವಂತೆ. 2 ಚಿಕ್ಕ ವಯಸ್ಸಲ್ಲೇ ಹೋಗಿ, 3 ಜನ ಲಾಂಗ್ ಟೈಮಿಗೆ ಸಸ್ಟೈನ್ ಆಗಿ, ಈಗ ನಾನು ಒಬ್ಬ ಮತ್ತೆ ಅಕ್ಕಂದ್ರಿದ್ದಾರೆ. ಅವರು ತುಂಬ ಕನ್ನಡ ಸಾಹಿತ್ಯ ಚೆನ್ನಾಗಿ ಓದ್ಕೊಂಡಿದ್ದಾರೆ? ಹೌದು, ಮನೆಯಲ್ಲಿ ತುಂಬ ಲಿಟ್ರೇಚರ್ ಗ್ರಂಥ ಜಾಸ್ತಿ ಇತ್ತು. ಹೇಳಿ ಕೇಳಿ ಧಾರವಾಡ ಸೀಮೆ, ತಂದೆ ಓದ್ತಿದ್ರು, ತಾಯಿ, ಅಕ್ಕಂದ್ರು, ಅಣ್ಣಂದ್ರು, ತುಂಬ ಬರೀ ಸ್ಟಡೀಸ್ ಅಲ್ಲದೆ ಬೇರೆ ಬೇರೆದು ಏನೇನೋ ಇರೋದು ಪುಸ್ತಕಗಳು. ಅಲ್ಲ, ಇದು ನೋಡಿದ್ರೆ ನೋಡಿ, ನಿಮ್ಮ ಫ್ಯಾಮಿಲಿಲೆಲ್ಲ ಕನ್ನಡದವರು, ನೀವು ಕನ್ನಡ ಹಾಡುಗಳು ಕನ್ನಡ ಭಾಷೆ ಬಗ್ಗೆ ಇದು ಬರ್ತೀರ. ನಾನು ಒಂದು ಅಬ್ಸರ್ವ್ ಮಾಡಿರೋದು, ನಿಮ್ಮ ಹಾಡುಗಳಲ್ಲಿ ಲಿರಿಕಲ್ ವಿಡಿಯೋ ಬಂದರೆ ಆ ಲಿರಿಕಲಲ್ಲೂ ಕನ್ನಡ ಇರುತ್ತೆ, ಮತ್ತು ನಿಮ್ಮ ಎಲ್ಲ ಅಕಾರ ಹಕಾರಗಳು ಮತ್ತು ಎಲ್ಲೋ ಭಾಷೆ ಸ್ಪಷ್ಟತೆ ತುಂಬ ಕರೆಕ್ಟಾಗಿರುತ್ತೆ. ಕೆಲವರು ನಿಮ್ಮ ಕನ್ನಡದ ಬಗ್ಗೆ ಪ್ರಶ್ನೆ ಮಾಡಿದರು ಒಂದ್ಸಲ, ನಿಮಗೆ ಕನ್ನಡದ ಬಗ್ಗೆ ಭಕ್ತಿ ಇಲ್ಲ, ನೀವು ಹಂಗಿಲ್ಲ ಹಿಂಗಿಲ್ಲ ಅಂತ. ಅದು ಡಬ್ಬಿಂಗ್ ವಿವಾದ ಏನೋ ಬಂದಾಗ, ಅವಾಗ ಅವಾಗ ಅವನು ಗೆಳೆಯ, ನಿನಗೂ ಗೆಳೆಯ, ಅವಾಗ ಡಬ್ಬಿಂಗ್ ಬೇಕು ಬೇಡ ಏನೊಂದು ಒಪಿನಿಯನ್ನೇ ಇರಲಿಲ್ಲ. ಅವಾಗ ನನಗೆ ಕೇಳಿದಾಗ ನಾನು ಹೇಳಿದೆ, ಕುರಿತು ಓದದೆ ಇವು ಸ್ವಾಮಿಸರಣ ಅಯ್ಯಪ್ಪ ಯಮಾತರ ಜಮಾನಸಲಗಂ ಭೂಮ್ಯಾಕಾಶ ವ್ಯೋಮಕೇಶಿ ಪ್ರಾರಬ್ಧ ಮತ್ತೆ ಭವಿಕ್ರೀಡಿತ ವೃತ್ತದೊಳಗೆ ಸ್ವಾಮಿ ದೇವನೇ ಲೋಕಪಾಲನೆ ತೇನ ಮೋಸ್ತು ಭಾರತ ಜನನಿಯ ತನುಜಾತೆ ಜಯೋ ವಾಸ್ಕೋಡಗಾಮ ಅಂತೆಲ್ಲ ಹೇಳ್ಬಿಟ್ಟೆ. ಅಂತ ಅದು ಅವನು ಅವ್ನ ಭಾಷೆ ಮಾತಾಡಿದ್ದ, ಅದೊಂದು ಭಾಷೆ ಅಲ್ಲ ಅಜ್ಜ ಕನ್ನಡ ಕಲ ಹಿಂಗಂದ್ರೆ ಏನು ಅಂದ. ನನಗೆ ಅದಕ್ಕ ಬಗ್ಗೆ ಒಂದು ಒಪಿನಿಯನ್ ಇಲ್ಲಪ್ಪ, ಒಪಿನಿಯನ್ ಇದು ಅವನು ಹೋಗಿ ಅದನ್ನ ಟೆಲಿಕಾಸ್ಟ್ ಮಾಡಿ ಬಯಸ್ಕೊಂಡ, ನೀನ್ ಕೇಳಿದ್ದೇನು ಅವನು ಹೇಳಿದ್ದೇನು, ಡಬ್ಬಿಂಗ್ ಬೇಕು ಬೇಡ ಎರಡು ಹೇಳಲಿಲ್ಲ ನಾನು. ಹಂಗ ಹೋಗಿ ಎಲ್ಲದಕ್ಕೂ ಹೋಗ್ಲಬೇಕು ಅಂತ ಏನಿದೆ. ಕರೆಕ್ಟ್. ನೀವು ಸಿನಿಮಾ ಡೈರೆಕ್ಟ್ ಮಾಡಿದ್ರು ವೈರಲ್ ಆಗುತ್ತೆ, ನೀವು ಸಂಭಾಷಣೆ ಬರೆದ್ರು ವೈರಲ್ ಆಗುತ್ತೆ, ನೀವು ಹಾಡು ಬರೆದ್ರು ವೈರಲ್ ಆಗುತ್ತೆ, ಏನು ಬೇಡಪ್ಪ ವಾಯ್ಸ್ ನೋಟ್ ಬಿಡ್ತೀನಿ ಒಂದು ಅಂದ್ರೂ ವೈರಲ್ ಆಗುತ್ತೆ, ನಿಮ್ಮನ್ನು ವೈರಲ್ ಸ್ಟಾರ್ ಅಂತ ಕರಿಬೋದಾ? ವೈರಸ್ ಅಂದೇ ಇದ್ರೆ ಏನು ಬೇಕಾದ್ರೆ ಅನ್ಕೋ. ಅದು ವಾಯ್ಸ್ ನೋಟ್ ಬಿಟ್ಟಿರಲ್ಲ, ಆಡಿಯೋ ರೈಟ್ಸ್ ಯಾರ ಹತ್ರ ಇದೆ ಸರ್? ಅದು ಅದು ನನ್ನ ಗೆಳೆಯ ರಾಘವೇಂದ್ರ ಹುಣಸೂರ್ ಹತ್ರನೇ ಇದೆ. ಈಗ ಫ್ರೆಂಡ್ಸ್ ಆದ್ರೆ ನೀವು? ಅವತ್ತಿಂದನೂ ಫ್ರೆಂಡ್ಸ್, ಫ್ರೆಂಡ್ಶಿಪ್ ಅಲ್ಲಿ ಜಾಸ್ತಿ ಇರ್ತದೆ ಅಂತಲ್ಲೇ ಯಾವಾಗುವುದು. ಸರ್, ನೀವು ಬರ್ದಿರೋ ಹಾಡುಗಳನ್ನೆಲ್ಲ ನಿಮ್ಮ ಮಕ್ಕಳು ಅಂತ ಪರಿಗಣಿಸಿದ್ರೆ ನಿಮ್ಗೆ ಎಷ್ಟು ಜನ ಮಕ್ಕಳು? 200 ಅಕ್ಕಪಕ್ಕ ಇರ್ಬೋದು. ಅದರಲ್ಲಿ ನಿಮ್ಮ ಫ್ಯಾಮಿಲಿ ಮಕ್ಕಳೆಷ್ಟು, ಪಕ್ಕದ ಮನೆ ಫ್ಯಾಮಿಲಿ ಮಕ್ಕಳು? ನಾನು ಸಿನಿಮಾಗೆ ನಾನು ಬರ್ಕೊಂಡಿದ್ದು ಅಂತ ಹೇಳೋದಾದರೆ ಒಂದು 40-55 ನನ್ನ ಸಿನಿಮಾಗಳಿಗೆ, 40 ಅಕ್ಕಪಕ್ಕ ಇರಬಹುದು, ಮಿಕ್ಕಿದ್ದೆಲ್ಲ ಫ್ರೆಂಡ್ಸಿಗೆ ಬೇಕಾದವರಿಗೆ ತೀರಾ ಇಷ್ಟಪಟ್ಟವರಿಗೆ ಈ ಥರದ್ದಿರುತ್ತೆ. ಸರ್, ನಿಮ್ಮ ಹಾಡುಗಳ ಬಗ್ಗೆ ಮಾತಾಡ್ತಾ, ಯಾವುದೋ ಈ ಒಂದು ಸಾಂಗು ನಂಗೆ ಇನ್ನೊಂದು ಸ್ವಲ್ಪ ಟೈಮ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿ ಬರ್ಕೊಡ್ತಿದ್ದೆ ಅಂತ ಯಾವುದಾದ್ರೂ ಇದೆಯಾ? ಪ್ರತಿ ಸಾಂಗಿಗೂ ಅನಿಸುತ್ತೆ, ಅಂದರೆ ಪ್ರತಿ ಸಿನಿಮಾನು ನಾವು ಈ ಸೌಂಡ್ ಥಿಯೇಟ್ರಲ್ಲಿ ಕೂತಿರ್ತೀವಲ್ಲ, DTS ಡಾಲ್ಬಿ ಅಂತೆಲ್ಲ ಕರೀತಾರಲ್ಲ, ಅಲ್ಲಿ ನಮಗೆ ರಪ 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 ಕಪಾಳ ಕೊಡಿತಿರ್ತವೆ, ಬರೀ ಮಿಸ್ಟೇಕ್ ಕಡೆನೆ ಕಣ್ಣೋಗ್ತಾ ಇರೋದು. ಇದಿಷ್ಟೊಂದು ಗುದ್ದಾಡಿದೆ ಡಬ್ಬಿಂಗಲ್ಲಿ, ಇಲ್ಲಿ ನೋಡಿ ಹಿಂಗೆ ಕೇಳಿಸ್ತಾ ಇದೆ, ಆ ಸೆಟ್ಟಲ್ಲಿ ಹಿಂಗೆ ಹೊಡೆದಾಡಿದೆ, ಅವನೊಬ್ಬ ಕ್ಯಾಮ್ರಾ ನೋಡ್ಬಿಟ್ಟಿದ್ದಾನೆ, ಅವನ್ನ ಸ್ವಲ್ಪ ಝೂಮ್ ಮಾಡಿ ಅವಾಯ್ಡ್ ಮಾಡಬೇಕು, ನಾವು ಸಿನಿಮಾ ನೋಡೋಕ್ಕೆ ಆಗಲ್ಲ, ಬರೀ ಮಿಸ್ಟೇಕ್ಸು ಮಿಸ್ಟೇಕ್ಸ್. ಅವನಷ್ಟು ನಾವು ಎಷ್ಟು ರಿಪೇರಿ ಮಾಡ್ತೀವಿ ಅದೇ ಸಿನಿಮಾ ಆಗಲಿ ಸುಸ್ತಾಗ್ಬಿಡುತ್ತೆ. ಒಂದು ರೇಂಜಿಗೆ ಮಾಡ್ತೀವಿ 99% ವರೆಗೆ. ಕೆಲವೊಂದು ನಮಗೆ ಮಾತ್ರ ಗೊತ್ತಿರೋ ಮಿಸ್ಟೇಕ್ಸ್ ಇರ್ತವೆ, ಅವಕ್ಕೆ ನಾವು ಶಪಥ ತಗೊತೀವಿ ಅಲ್ಲಿ ಇಲ್ಲಿ ಪೋಸ್ಟ್ ಪ್ರೊಡಕ್ಷನ್ನಲ್ಲಿ ಸಿನಿಮಾ ಎಲ್ಲ. ಅಲ್ಲ ಸರ್, ಇವಾಗ ಒಂದು ಸಿನಿಮಾ ರೆಡಿ ಆದಮೇಲೆ ಟೆಕ್ನಿಷಿಯನ್ಸು ಒಂದು 10 ಜನ ನಿಮಗೆ ನಿಮ್ಮ ಸಮಾನ ಮನಸ್ಕರು ಅವ್ರನ್ನೆಲ್ಲ ಕರೆದು ಸಿನಿಮಾ ತೋರಿಸಿ ಅವ್ರ ಒಪಿನಿಯನ್ ಎಲ್ಲ ತೊಗೊಂಡು ಆಮೇಲೆ ಮತ್ತೆ ಎಡಿಟ್ ಮಾಡಿ ಮಾಡ್ಬೋದಲ್ವಾ ಅದನ್ನ? ಅದು ಮಾಡಾದ್ಮೇಲಿಂದೇ ಕತೆ ಇದು.
ಅಲ್ಲೊಂದ್ರ ಒಂದು ಮಕ್ಕ ಕೂಗಿಸ್ಕೊಂಡು ಈಗ ಬೇಕಾದವ್ರೆಲ್ಲ ನೋಡಿ ಇನ್ನೊಂದು ಸತಿ ಒಂದು ಮಿಸ್ಟೇಕ್ ಇಲ್ದಂಗೆ ನೆಕ್ಸ್ಟ್ ಸಿನಿಮಾ ಮಾಡ್ತೀನಿ ಅಂತ ಶುರು ಆಗ್ತದೆ. ಸೊ ಪ್ರತಿಯೊಂದೂ ಹಂಗೇನೆ. ಸರ್, ಯಾವುದೋ ಒಂದು ಹಾಡನ್ನ ನೀವು ಎಷ್ಟು ಕಡಿಮೆ ಟೈಮಲ್ಲಿ ಅಷ್ಟು ಬೇಗ ಬರ್ದಿರೋದು ಅಂತ? ಕೆಲವು ಹಾಡುಗಳು ಫೋನಲ್ಲಿ ರಿಯಲ್ ಟೈಮಲ್ಲಿ ಬರೆದಿದ್ದು ಇದೆ. ಓ, ಅದು ಒಂದೊಂದ್ಸತಿ ಹುಟ್ಟುಬಿಡುತ್ತೆ, ಒಂದೊಂದ್ಸತಿ ಹುಟ್ಟೋದೇ ಇಲ್ಲ. ವೆರಿ ಕನ್ವಿನ್ಸಿಂಗ್ ಹಾಡುಗಳು 8-10 ನಿಮಿಷದಲ್ಲಿ ಮುಗಿದಿದ್ದು ಇದೆ. ವೆರಿ ನೈಸ್. ಅಂದರೆ ಸಾಂಗ್ಗಳು ಚಿಕ್ಕದಿರಬೇಕು, ತುಂಬ ತಲೆ ಮೇಲೆ ಹೋಗೋ ವಿಷಯಗಳಿರಬಾರ್ದು, ಮತ್ತು ಆ ಸಾಂಗಲ್ಲಿ ಏನೋ ಒಂದು ಸಣ್ಣದು ಒಂದು ಬದಲಾವಣೆ ಬಯಸ್ಬೇಕು ಆ ಟೀಮ್ನವರು. ಆವಾಗ ಒಂದೊಂದ್ಸತಿ ಹುಟ್ಟುಬಿಡುತ್ತೆ, ಒಂದೊಂದ್ಸತಿ ಬಾ ಮುಂದಿನ ವಾರ ಬಾ, ಇಂದು ಬಾ, ನಾಳೆ ಬಾ, ಕಾಳ ಬೈರವಿ, ಎರಡು ಸಾಲ ಬರೆದು ಇಟ್ಟಿದ್ದೀವಿ. ಸೊ ಹಾಗೆ ಇನ್ನು ಅದು ಗೊತ್ತಾದ ಹಂಗೆ ಸ್ಪೆಸಿಫಿಕ್ಕಾಗಿ ಹೇಳೋಕ್ಕಾಗಲ್ಲ. ಅದ್ರ ಮೇಲೆ ಒಬ್ಬ ರೈಟರ್ ಸ್ಪೀಡಾಗಿ ಬರೆದು ಬಿಡ್ತಾನೆ ಅಂದರೆ ಅದು ಹಂಗಲ್ಲ. ಅದು ಅದು ಒಂದ್ಸತಿ ಸ್ಪೀಡಾಗಿ ಬರೆದ್ರೂ ಹಲವಾರು ರಿಪೇರಿಗಳನ್ನು ತೊಗೊಂಡಿರುತ್ತೆ. ಎಷ್ಟೋ ದಿನಗಳ ಕಾಲ ಅದು ರಿಪೇರಿಗೆ ಒಳಪಟ್ಟಿರುತ್ತದು. ನಾನು ಪ್ರತಿ ಹಾಡು, ನಮ್ಗೆ ಗೊತ್ತಿಲ್ಲ ಯಾವ ಹಾಡು ಗೆಲ್ಲುತ್ತೆ, ಯಾವ ಹಾಡು ಜನಮಾನಸಕ್ಕೆ ಅಷ್ಟೊಂದು ಇಷ್ಟ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಿರಲ್ಲ. ಅವನು ಯಾರು, ಆ ಟೀಮ್ ಯಾರು, ನಟರು ಯಾರು, ನಟಿಯರು ಯಾರು, ಯಾವ ಕೌಂಟ್ ಆಗಲ್ಲ. ಬಟ್ ಅಷ್ಟು ಫೋಕಸ್ಡ್ ಆಗಿ ಅದನ್ನು ಒಂದು ಜಾಬ್ ಅಂತ ನಾವು ಹೂ ಅಂದಾಗ, ಮುಂಚೆಲ್ಲ ದುಡ್ಡು ಕೊಡ್ತಿರ್ಲಿಲ್ಲ, ದುಡ್ಡು ಕೊಡ್ತಾರೆ, ಗೊತ್ತಿಲ್ಲ ಅದು ನಾಳೆ ದಿವಸ ಕಚ್ಕೋಬಾರ್ದು, ಯಾರು ಮೂಸಿ ನೋಡಿದೇನೂ ಹೋಗ್ಬೋದು. ಬಟ್ ಒಂದು ಪೇಪರ್ನ ಹಿಂಗೆ ಕೊಡಬೇಕಾದ್ರೆ ನಾನೇನೋ ಕೆಲಸ ಮಾಡಿದ್ದೀನಿ ಅಂತ ಅನ್ಸುತ್ತೆ. ಈ ದುಡ್ಡಿನ ವಿಚಾರಕ್ಕೆ ಬಂದಾಗ ಸರ್, ತುಂಬ ಸಿನಿಮಾಗಳು, ಹೊಸಬ್ರು ಸಿನಿಮಾಗಳಿಗೆ, ಪಾಪ ಬಜೆಟ್ ಕಡಿಮೆ ಇರೋ ಸಿನಿಮಾಗಳಿಗೆಲ್ಲ ನೀವು ಫ್ರೀಯಾಗಿ ಹಾಡು ಬರ್ಕೊಟ್ಟಿರೋದು ಉಂಟು ಅಂತ ಕೇಳ್ಪಟ್ಟೆ ನಾನು. ಹೌದಾ? ಅಲ್ಲಿ ಕೇಳಿದ್ರು ಕೊಡಲ್ವಲ್ಲ ಅವರು. ಸೊ ಬಡವ್ರ ಮಕ್ಕಳನ್ನ ಬೆಳೆಸ್ತಾ ಇದ್ದೀರಾ. ನಾನು ಇವಾಗ ಬಡವ ಸರ್, ನಾನು ನಿಮಗೆ ಎರಡು ಆಪ್ಷನ್ ಕೊಡ್ತೀನಿ. ಕೀರ್ತಿ ENT ಕ್ಲಿನಿಕ್ ಬಗ್ಗೆ ಒಂದು ಹಾಡು ಬರ್ಕೊಡಿ, ಬಡವ್ರ ಮಕ್ಕಳನ್ನ ಬೆಳೆಸಿ, ಅಥವಾ ನಂಗೆ ದುಡ್ಡು ಕೊಟ್ಬಿಡಿ, ನಾನು ಈಚೆ ಎಲ್ಲರೂ ಬರ್ಸ್ಕೊತೀನಿ. ಎರಡು ಆಪ್ಷನು ಚೆನ್ನಾಗಿಲ್ಲ. ಅದ್ರ ಮೊದಲು ನಿನ್ನೆ ರೈಟರ್ ಮಾಡಿ ಹಾಳು ಮಾಡಿಬಿಡ್ಬೋದಲ್ಲ. ನೀವು ದೊಡ್ಡ ಸ್ಥಾನದಲ್ಲಿ ಇದ್ದೀರಾ, ಅಲ್ಲೇ ಇರಿ, ನೀವೇ ಬರ್ಕೊಡಿ, ನಾನು ಹಾಕೋತೀನಿ. ಆಯಿತು, ಎರಡನೇ ಆಪ್ಷನ್ ಬಂದಾಗ ನೋಡೋಣ. ಸಾವಾಸ ಸಾಕ್ಬೋದು, ತಗೊಂಡೋಗಿ ಎಲ್ಲ ಬರ್ಸ್ಕೊಂಬೋದು. ಸರ್, ಈ ಮೀಟ್ರಿಗೆ ಹಾಡು ಬರೆಯೋದು ಈಸಿನಾ? ಫಸ್ಟ್ ಲಿರಿಕ್ಸ್ ಬರೆದು ಆಮೇಲೆ ಮೀಟ್ರ್ ಅವರು ಮ್ಯೂಸಿಕ್ ಡೈರೆಕ್ಟರ್ ಕೂರಿಸ್ಕೊಳ್ಳಿ ಅನ್ನೋದು ಈಸಿನಾ? ಮೊದಲು ಬರೆದು ಅದನ್ನು ಹಾಡು ಮಾಡೋದಕ್ಕೆ ಸಂಗೀತ ನಿರ್ದೇಶಕರಿಗೆ ಒಂದು ತುಂಬ ನಾಲೆಜ್ ಬೇಕಾಗುತ್ತೆ ಸಂಗೀತದ ಮೇಲೆ, ಯಾಕಂದ್ರೆ ಅದು ಎತ್ತಲಾಗ ಹೋಗುತ್ತೆ ಗಾಡಿ ಹೇಳೋಕ್ಕಾಗಲ್ಲ. ಇಲ್ಲಿ ಆಲ್ರೆಡಿ ಟ್ಯೂನ್ ಮಾಡಿದ್ದು ಬರೆಯೋದು ಹೆಚ್ಚು ಸುಲಭ, ಹೆಚ್ಚು ಒಳ್ಳೇದು ಕೂಡ, ಫಿಕ್ಸೇಷನ್ ಇರುತ್ತೆ. ಸರ್, ಇವಾಗ ಒಂದು ಆ್ಯಡ್ ಕ್ರಿಯೇಟ್ ಮಾಡ್ಬೋದಾ? ಅಂದರೆ ಬರ್ತ್ ಕಂಟ್ರೋಲ್ಗೆ ಒಂದು ಆ್ಯಡ್ ಕ್ರಿಯೇಟ್ ಮಾಡಿಕೊಡ್ಬೋದಾ? ಒಂದು 30 ಸೆಕೆಂಡ್ ಆ್ಯಡ್ ಬೇಕು. ಬರ್ತ್ ಕಂಟ್ರೋಲು ಅದು ಹೆಂಗೆ ಮಾಡೋದು? ನನ್ನ 4 ಸಾಲ ಉಪಯೋಗಿಸ್ಕೊಂಡು ನೀನೇ ಮಾಡಿಬಿಡು. ಮಕ್ಕಳು ಮಾಡಬೇಡಿ, ದೊಡ್ಡವರಾಗ್ತಾರೆ. ದೊಡ್ಡವರಾಗಬೇಡಿ, ಮಕ್ಕಳು ಬೈತಾರೆ. ಈ ಸಾಲ ಹಾಕ್ಕೊಂಡು ನೀನೇ ಬೇಕಾದ್ರೆ ಮಾಡೆಲ್ ಆಗು. ಅದು ಯಾವುದು ಬರ್ತ್ ಕಂಟ್ರೋಲ್ದು ಪ್ರಾಡಕ್ಟು ಎತ್ತರ ಇದೆಯಾ? ಒಂದು ನಟ ಆಗಿ ಮತ್ತು ನಿರ್ದೇಶಕ್ಕಾಗಿ ನಿಮಗೆ ಶುಭವಾಗಲಿ. ಸರ್, ಇವಾಗ ಈ ಶಾಲಾ ಸಮಯದಲ್ಲಿ ನೀವು ಏನಾದರೂ ಬರೆದಿರೋದು ಮೇಷ್ಟ್ರಿಗೆ, ಅಥವಾ ಕಾಲೇಜ್ ಟೈಮಲ್ಲಿ ಮೇಡಮ್ಗೆ ಏನಾದ್ರು ಬರೆದಿರೋದು, ಅಥವಾ ನಿಮ್ಮ ಹುಡುಗಿರಿಗೆ ಏನಾದ್ರು ಕವಿತೆ ಗೀತೆ ಏನಾದ್ರು ಬರೀತಿದ್ರ? ಹುಡುಗಿರಿ ಇಲ್ಲ, ಈ ಆಟದ ಬಗ್ಗೆ, ಈ ರಾಜ್ಯೋತ್ಸವ ಟೈಮು ಏನೇನೋ 2 ಸಾಲ ಬರೆದಿದ್ದು, ಅದು ಆಮೇಲೆ ಯಾರೋ ಅದನ್ನ ನೋಡ್ತಾನೂ ಇರಲಿಲ್ಲ. ಆಮೇಲೆ ಮಯೂರದಲ್ಲಿ ಒಂದೊಂದು ಜೋಕ್ ಬಂದ್ಬಿಟ್ಟಿತ್ತು. ಅಯ್ಯೋ, 1 ತಿಂಗಳು ನನ್ನ ಹಿಡಿಯೋರಿಲ್ಲ, ಊರಿಗೆಲ್ಲ ತೋರಿಸ್ಕೊಂಬರೋದು ನಂದು ನೋಡ್ತಿದ್ದೆ. ಇಷ್ಟೇ ಇಷ್ಟು ಯಾವುದೋ ಕಾರ್ಡಲ್ಲಿ ಬರೆದು ಕಳಿಸಿದ್ದು, ಅವ್ನು ಪ್ರಿಂಟ್ ಮಾಡಿಬಿಟ್ಟಿದ್ರು. ಅದೊಂದು ಆನಂದ ಇರುತ್ತೆ ಗೊತ್ತಾ, ನಂದ ಲೋಕ ಎಲ್ಲ ಓದ್ತಾ ಇದ್ದಾರೆ ನನ್ನ ಅಂತ. ಅದೇ ಆ ಹಳ್ಳಿಗಾಡಲ್ಲಿ ಅದು ಭಾಳ ದೊಡ್ಡ ನ್ಯೂಸ್ ಅವಾಗ. ಈಗ ಏನೋ ಬರೀತಾರಪ್ಪ ಅವನು ಅಂತ. ನಾನೇ ಎಷ್ಟು 10th ಏನಿದ್ದೆ ಅವಾಗ. ಏನು ಬರೀರಿ ಸರ್? ನಿನ್ನ ತಮ್ಮನಿಗೆ 6 ವಯಸ್ಸು ಆದರೆ ನಿನಗೆ ಎಷ್ಟು ವರ್ಷ ಅಂತೇನೋ ಕ್ವಶನ್. ಅದು ಕ್ವಶನ್ ನೆನಪಿದೆ ನನಗೆ. ನಿಂಗೆ 6 ವಯಸ್ಸು ಇದ್ದಾಗ ನಿನ್ನ ತಮ್ಮಂಗೆ 3 ವಯಸ್ಸು, ಈಗ ನಿಂಗೆ 20 ವಯಸ್ಸು, ನಿನ್ನ ತಮ್ಮಂಗೆ ಎಷ್ಟು ವಯಸ್ಸು ಅಂತ? ನಂಗೆ ತಮ್ಮನೇ ಇಲ್ಲ ಅಂತ ಬರೆದು ಬಂದೆ ಅಂತ ಅವ್ರ ಅಪ್ಪಂಗೆ ಹೇಳಿದ್ರು ಮಾತ್ರ. ನಿನ್ನ ತಮ್ಮನೇ ಇಲ್ಲ ಅಂತ ಬರೆದು ಅದನ್ನು ಬರೆದಿದ್ದೆ. ಅದು ಪ್ರಿಂಟ್ ಮಾಡಿದ್ರು,
ಅದು ಬಿಟ್ಟರೆ ಅಂಥ ವಿಶೇಷವಾಗಿ ಹೆಣ್ಮಕ್ಳ ಸಂಬಂಧಿ ಕವಿತೆಗಳು ಯಾವುದು ರಚನೆ ಆಗಲಿಲ್ಲ. ಅದನ್ನು ನಮ್ಮ ಮುಸುಡಿಗೆ ಆ ಥರದ್ದು ಪ್ರೀತಿ ಪ್ರೇಮ ಇತ್ಯಾದಿಗಳದ್ದು ಕ್ವಾಲಿಟಿಗಳು ಇರಲಿಲ್ಲ ಆವಾಗಲೂ. ಬಟ್ ನಿಮ್ಮ ಹಾಡುಗಳ ಕೇಳಿ ಎಷ್ಟೊಂದು ಜನಕ್ಕೆ ಮಕ್ಕಳಾಗ್ತದೆ, ಎಷ್ಟೊಂದು ಜನಕ್ಕೆ ಲವ್ ಆಗ್ತದೆ. ನೀವು ನೋಡಿದ್ರೆ ಶೃಂಗಾರದ ಹೊಂಗೆ ಮರ ಹೂ ಬಿಟ್ಟಿದೆ, ನಾಚಿಕೆ ನಮ್ಮ ಜೊತೆ ಟೂ ಬಿಟ್ಟಿದೆ ಅಂತೀರಾ, ಪ್ರೀತಿ ಪ್ರೇಮ ಇತ್ಯಾದಿ ಏನೂ ಆಗಿಲ್ಲ ಅಂತ. ನಾವು ಅದು ಅದು ಯಾರಲ್ಲಿ ತೀರಾ ಕಮ್ಮಿ ಇರ್ತದೋ ಡಿಪ್ ನಮ್ಗದು ಇಲ್ಲ, ಮೈನಸ್ ನಮ್ಮ ಬದುಕಲ್ಲಿ ತೂರ ಕೊರತೆ ಇದೆ. ಅದಕ್ಕೆ ಮದುವೆ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಬಟ್ ಅದು ಭರ್ಪೂರ ಇಲ್ಲ. ಹಂಗಾಗಿ ಹೋಗಿ ಆ ಇಮ್ಯಾಜಿನೇಷನ್ಗಳು ಜೋರಾಗಿದೆಯೋ. ತುಂಬ ಜನ ಬರೆಯೋರಿದ್ದು ಇದೇನೆ, ತುಂಬ ಜನ ಬರೆಯೋರಿಗೆ ನೀನು ಕೇಳಿದಾಗ ಗಟ್ಟಿ ಕತ್ತುಪಟ್ಟು ಹಿಡಿದ ಮಗನೇ ಏನಕ್ಕೆ ಹಿಂಗೆ ಬರೀತೆ ಹೇಳು. ನಾನು ಒಂದು ಜಯಂತ ಕಾಕಿಂಡ ಸರಿ ತುಂಬ ಆಗುತ್ತೆ. ನಾನು ಅವರು ಒಂದು ಆಕಾಶ್ ಸ್ಟುಡಿಯೋ ಹತ್ರ ಇಡ್ಲಿ ತಿಂತ ಇದ್ವಿ. ಅವನು ಎಲ್ಲಿಂದನೂ ತಪ್ಪಿಸ್ಕೊಂಬಂದು ನಮ್ಗೆ ಇಡ್ಲಿ ಕೊಟ್ಟು, ರೂರಲ್ ಕರ್ನಾಟಕ ಏನು ಸರ್ ನಿಮ್ಮದು ಲವ್ ಫೇಲಿಯವರಾ ಜಯಂತ್ ಸರ್, ಈ ವಯಸ್ಸು ಏನು ಫೇಲಿಯರ್ ಹೋಗ, ಒಂದು ಅರ್ಧ ಕಾಫಿ ಕೊಡೋದು ಏನು ಹೇಳೋ, ಏನು ಹೇಳಿದ್ರು ಇದಕ್ಕೆ ಮಂದಿ ಹಿಂಗೆ ಕೇಳಿದಾಗ ಅಂತ ಹೂಕಣ ಲವ್ ಯಾಕೆ ಕೊಟ್ಟೋಯ್ತಪ್ಪ ಉಳ್ದೆ ಮದುವೆ ಅದೇ ಅಂತಂದ್ರೆ ಅವನಿಗೆ ಏನು ಅರ್ಥವೇ ಆಗಲಿಲ್ಲ. ಅದು ಹಂಗೇನೆ ಈಗ ಈಗ ಪ್ರೇಮ ಕಾವ್ಯ ಬರಿತೀವಿ ಅಂತಂದ ತಕ್ಷಣನೇ ಅದು ಏನೇನೋ ಭಯಂಕರ ಪ್ರೇಮಗಳಾಗಿ ಹೋಗಿದ್ದಾವೆ ಅಂದ್ಕೊಳ್ಳಿ. ಏನು ಪ್ರೇಮ ಅದು, ಅದು ಹೆಂಗೆ ಅದು ಗೊತ್ತಿಲ್ಲ, ಅದು ತುಂಬ ದೊಡ್ಡದು, ಅದು ಫುಲ್ ಟೈಮ್ ಪ್ರೊಫೆಷನ್ ಆಗೋಕ್ಕಾಗಲ್ಲ. ಅದು ಪ್ರೇಮ ಪ್ರೀತಿಸ್ಕೊಂಡೇ ಇದ್ದರೆ ದುಡಿಯೋದೇ ಯಾರು, ದುಡಿಯೋದೇ ಯಾರು, ಬದುಕೋದೇ ಯಾರು. ಪ್ರೀತಿ ಒಂದು ಸುಂದರ ಅನುಭವ ಬದುಕಲ್ಲಿ, ಅದು ತುಂಬ ಜನರಿಗೆ ಆಗಿರುತ್ತೆ, ತುಂಬ ಜನರಿಗೆ ಆಗಿರಲ್ಲ. ನಾ ಆಗಿಲ್ಲದೆ ಇರೋ ಕೇಸ್ಗಳಲ್ಲಿ ನಾನು ಒಬ್ಬ ಅಂತ ಅನ್ಬಹುದು. ಕನ್ನಡ ಫೇಲ್ ಆದವ್ರು ಕನ್ನಡ ಪ್ರೊಫೆಸರ್ ಆದಂಗೆ. ಆ ಫೇಲ್ ಆದ ಭಯಕ್ಕೆ ಏನೇನೋ ಗೊತ್ತಿರುತ್ತೆ. ಆಮೇಲೆ ನಾನು ಅದು ಆ ಲವ್ ಫೇಲ್ಯೂರ್ ಅನ್ನೋ ಪದವನ್ನ ವಾಪದೇ ಇಲ್ಲ. ಅದು ಲವ್ ಕ್ಯಾನ್ ನೆವರ್ ಫೇಲ್, ಅದೊಂದು ಇರುತ್ತೆ ಇಲ್ಲ ಇರೋದೇ ಇಲ್ಲ. ಅದು ಅದು ಹೆಂಗೆ ಫೇಲ್ ಆಗಕ್ಕೆ ಸಾಧ್ಯ, ಅದು ಅದನ್ನ ಯಾರು ಕಂಡು ಹಿಡಿದ್ರು ಅವನು ಅವನಿಗೆ ಹೊಡಿಬೇಕು ಫಸ್ಟ್. ಅದು ಅದು ಸರಿ ಇಲ್ಲ, ಪದ ಬಳಕೆನೇ ಸರಿ ಇಲ್ಲ, ಅದನ್ನ ಯಾರು ಮಾಡಬಾರ್ದಾಗಿ ನಾನು ಪ್ರೇಮಿಗಳಲ್ಲಿ ಕೋರ್ತೇನೆ. ಲವ್ ಫೇಲ್ ಆಗಕ್ಕೆ ಸಾಧ್ಯನೇ ಇಲ್ಲ, ಅದು ಇರುತ್ತೆ. ಆ ಫೇಲ್ಯೂರ್ ಅದೇನು ಚೆನ್ನಾಗಿಲ್ಲ ಅದು ಕೇಳಕ್ಕೆ. ನಿಜವಾದ ಪ್ರೀತಿ ಇದ್ರೆ ಅದು ಫೇಲ್ ಆಗಲ್ಲ, ಇಲ್ಲದ್ರೆ ಅದು ಪ್ರೀತಿ ಅಲ್ಲ ಅಷ್ಟೇ. ಅಲ್ಲ ಸಪ್ರೇಟ್ ಹೋಗ ಸಪ್ರೇಟ್ ಆಗಿ ಕೊಟ್ಟು ಹೋಗಿದ್ರು ಒಂದು ಫೇಲ್ಯೂರ್ ಅಲ್ಲ, ಅದು ಅದು ಇರುತ್ತೆ ಅಷ್ಟೇ. ಅದಕ್ಕೆ ಮಾಡಿ ನಿಮ್ಮ ಸಿನಿಮಾಗಳಲ್ಲಿ ಯಾಕೆ ಹೀರೋಯಿನ್ಗಳಿಗೆ ಒಂದಲ್ಲ ಒಂದು ಸೀನಲ್ಲಿ ಚಡ್ಡೆ ಹಾಕ್ಸಿರ್ತೀರ? ಅದು ಹಾಕಿಸ್ಲಿಲ್ಲ ಅಂದ್ರೆ ಹೆಂಗೋ ಇದು ಇದು ಆಕ್ಚುಲಿ ಚೆನ್ನಾಗಿರೋದು. ನೀನು ಅತಿ ನಿರೀಕ್ಷೆ ಇದೆ ನಿಮಗೆ. ಅಟ್ಲೀಸ್ಟ್ 90% ಆಫ್ ನಿಮ್ಮ ಹಾಡುಗಳಲ್ಲಿ ಒಂದಲ್ಲ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಪಾಪ ಪುಣ್ಯ ಲೆಕ್ಕ ಹಾಕಿ ಬದುಕೋಕಾಯ್ತದ ಕ್ವಶನ್ ಮಾರ್ಕ್, ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ ಕ್ವಶನ್ ಮಾರ್ಕ್, ಏನೆಲ್ಲ ಆಗುವುದು ನಿನ್ನ ನೆನಪು ಬಂದಾಗ, ಓ ಹುಡುಗಿ ನಿನಗೇನು ಗೊತ್ತು ಕ್ವಶನ್ ಮಾರ್ಕ್, ಯಾವನಿಗೆ ಗೊತ್ತು ಕ್ವಶನ್ ಮಾರ್ಕ್, ಫೋನು ಇಲ್ಲ ಮೆಸೇಜ್ ಇಲ್ಲ ನಿಂದು ಎಲ್ಲಿರುವೆ ಕ್ವಶನ್ ಮಾರ್ಕ್, ಯಾರು ಕೇಳ್ತಾ ಇದ್ರು ಕ್ವಶನ್. ಅದು ನಮ್ಮ ದಿನನಿತ್ಯದ ಮಾತುಕತೆಯಲ್ಲಿ 50% ಮೇಲೆ ಕ್ವಶನ್ ಮಾರ್ಕ್ ಇರ್ತವನು. ಮತ್ತೆ ಕ್ವಶನ್ ಮಾರ್ಕ್, ಹೆಂಗಿದೆಯಾ ಆರಾಮ, ಇದು ಕ್ವಶನ್ ಮಾರ್ಕ್, ಏನು ಸಮಾಚಾರ, ಕಾಫಿ ಟೀ, ನೀನು ಒಬ್ಬ ಮನುಷ್ಯ ಇನ್ನೊಬ್ಬ ಮನ್ಸಿಗೆ ಸಿಕ್ಕ, ಇಲ್ಲ ಒಂದು ಹುಡುಗಿ ಒಂದು ಹುಡುಗ ಒಂದು ಹುಡುಗಿ ಇನ್ನೊಂದು ಹುಡುಗಿಗೆ ಸಿಕ್ಕಿಲ್ಲ, ಏನೋ ಒಂದು ಯಾರಿಗೆ ಯಾರೋ ಸಿಕ್ಕರು, ಅವ್ರ ಕಾನ್ವರ್ಸೇಷನ್ ಶುರು ಆಗೋದೇ ಕ್ವಶನ್ ಮಾರ್ಕ್ ಇಲ್ಲ, ನಿಂಗೆ ಗೊತ್ತಾ ಕ್ವಶನ್ ಮಾರ್ಕ್. ಅದು ಎಂಗೇಜ್ ಮಾಡುತ್ತೆ ಮನುಷ್ಯನ. ಈಗ ನೀನು ನಾನು ಪ್ರಶ್ನೆ ಕೇಳೋದಾಗ್ರೆ ನೀನು ಉತ್ತರ ಕೊಡ ಅನಿವಾರ್ಯತೆ ತಗೊಳಕಂತೀಯ. ಆಮೇಲೆ ಈ ಕೇಳೋದ್ರಲ್ಲಿ ತುಂಬ ಜನ ಬುದ್ಧಿವಂತರು ಇರ್ತಾರೆ, ತುಂಬ ಜನ ಕವಿ ಹೃದಯಗಳಿರ್ತಾರೆ, ಸಂಗೀತ ಕವಿತೆ ಇತ್ಯಾದಿಗಳು ಇಷ್ಟಪಡೋರೆ ಹಾಡು ಕೇಳೋದು, ಮಿಕ್ಕಿದವ್ರು ಅದನ್ನ ಕ್ರಿಟಿಸೈಸ್ ಮಾಡಕ್ ಕೇಳೋದು ಬೇರೆ. ಸಂಗೀತ ಅನ್ನೋದು ಅಂತರಾಳ ಕೇಳದ್ ಬಿಡುತ್ತ, ಅವರಿಗೆಲ್ಲ ನಾವು ಎಂಗೇಜ್ ಮಾಡ್ಕೋತೀವಿ ಒಂದು ಪ್ರಶ್ನೆ ಕೇಳ್ಬಿಟ್ಟು. ಯಾವನಿಗೆ ಗೊತ್ತು, ಯಾವನಿಗೆ ಗೊತ್ತು ಅಂತಿದ್ದಂಗೆ ನಂಗೆ ಗೊತ್ತು ಅನ್ಬೋದು ಯಾರೋ ಒಬ್ಬ, ಅವನನ್ನ ಕವಿ ಮಾಡೋ ಪ್ರಯತ್ನ ಅದಕ್ಕೆ ಮೋಸ್ಟ್ಲಿ ಅದನ್ನೆಲ್ಲ. ಸರ್ ನಿಮಗೆ ಆಬ್ವಿಯಸ್ಲಿ ಅಂದರೆ ಎಲ್ಲರಿಗೂ ಕೇಳೋರು ಒಂದು ಉತ್ತರ ಬರುತ್ತೆ ನಿಮಗೆ, ನೀವು ಬರೆದಿರೋ ಹಾಡುಗಳಲ್ಲಿ ಯಾವ ಹಾಡು ಇಷ್ಟ, ಎಲ್ಲ ನನ್ನ ಮಕ್ಕಳಿದ್ದಂಗೆ, ಎಲ್ಲ ನನ್ನ ಕಣ್ಣಿದ್ದಂಗೆ, ಯಾವ ಕಣ್ಣು ಇಷ್ಟ ಅಂದಂಗಾಯಿತು. ನಿಮಗೆ ನೀವು ಬರೆದಿರೋ ಹಾಡುಗಳಲ್ಲಿ ಯಾವ ಹಾಡು ತುಂಬ ಇಷ್ಟ, ಅಥವಾ ಸಡನ್ನಾಗಿ ನಾನು ಬರೆದಿರೋ ಹಾಡುಗಳಲ್ಲೂ 5 ಹಾಡಿಂದ 2 ಸಾಲು ಹೇಳ್ತೀನಿ ನಾನು, ಅಂದರೆ ಸಡನ್ನಾಗಿ ಫಸ್ಟ್ ಯಾವ್ದು ಬರುತ್ತೆ ಸುಮ್ಮನೆ ರ್ಯಾಂಡಮಾಗಿ ಹಂಗೆ ಯೋಚನೆ ಮಾಡಿದಾಗ?
ಸ್ಪೆಸಿಫಿಕ್ ಆಗಿ ನೋಡಲ್ಲ ಯಾರು ಕೂಗ್ತಿದಾರಲ್ಲ ಅದೇ ಇನ್ಸ್ಪಿರೇಷನ್ ನಿಮಗೆ ಪಾತ್ರ ಹೇಳಕ್ಕಬಿಟ್ಟ ಆ ಎಕ್ಸ್ಪೆರಿಮೆಂಟ್ ಮಾಡಿದ ಕಾರಣಕ್ಕೆ ಅದು ನಂಗೆ ತುಂಬ ನೆನಪು ಆಗುತ್ತೆ ಇಷ್ಟ ಆಗುತ್ತೆ ಅದರಲ್ಲಿ ದಿನರಾತ್ರಿ ಮನೆಗೆ ಬರುವೆನು ನಾ ಕೊನೆಯವರೆಗೂ ಅಂತ ಹೀರೋ ಹೀರೋಯಿನ್ ಪ್ರಾಮಿಸ್ ಮಾಡೋದಿದೆ ಅದು ನನಗೆ ತುಂಬ ಇಷ್ಟ ಅದು ಚೆನ್ನಾಗೂ ಆ್ಯಕ್ಟ್ ಮಾಡಿದ್ದಾನೆ ಅಲ್ಲಿ ದುನಿಯಾ ವಿಜಿ ಗೆಳೆಯ ಸೂಪರ್ಬ್ ಅಭಿನಯ ಆ ಪೋರ್ಷನ್ಗಳಲ್ಲೆಲ್ಲ ಆಮೇಲೆ ಅಪ್ಪು ಸರ್ ಸುಮಾರು ಹಾಡುಗಳು ನೆನಪಾಗ್ತವೆ ಅವ್ರ ಜೊತೆಗೆ ಒಡನಾಡಿದ ಕ್ಷಣಗಳನ್ನು ನೆನಪಿಸುತ್ತೆ ನಂಗೆ ಅದು ಜೊತೆಗೆ ಅವರಿಗೆ ಈ ಇದು ತುಂಬ ನೋಡಬೇಡಿ ಅಲವು ಆಯ್ತದೆ ಆ ಹಾಡು ಅವಾಗವಾಗ ನೆನಪಾಗುತ್ತೆ ಅವ್ರ ಫೋಟೋ ನೋಡಿದಾಗೆಲ್ಲ ನೆನಪಾಗೋದು ಇದು ಪರವಶನ ಅದನ್ನು ಜಯಂತ್ ಸರ್ದು ಮತ್ತೆ ಇನ್ನೊಂದು ಜಯಂತ್ ಸರ್ದು ಅವ್ರದ್ದು ಇದೆ ನಾನು ಬರೆದಿಲ್ಲ ಅದು ಮಳೆ ನಿಂತು ಹೋದ ಮೇಲೆ ಅದು ನೆನಪಾಗುತ್ತೆ ಆ ಥರ ಒಂದು ಪ್ಲೇಲಿಸ್ಟ್ ಅಂತ ಬಂದಾಗ ನಂದು ತೀರಾ ಕಮ್ಮಿ ಬೇರೆದೇ ಜಾಸ್ತಿ ಕೇಳೋದು ಪರವಶನಾದನು ಹಾಡಲ್ಲಿ ಕನಸಲಿ ತುಂಬ ಕೆಟ್ಟಿರುವೆನು ನಿಮ್ ಸಾಲು ಅಂತ ಒಂದ್ಸಲ ಜಯಂತ್ ಸರ್ ಹೇಳಿದ ನೆನಪು ನಂಗೆ ಕನಸಲಿ ತುಂಬ ಕೆಟ್ಟಿರುವೆನು ಕೇಳದೆ ಅದು ನನ್ ಸಾಲಲ್ಲ ಭಟ್ರು ಕೊಟ್ಟಿದ್ ಲೈನು ನಾನು ಆತರ ಲೈನ್ ಎಲ್ಲ ಬರೆಯಲ್ಲ ಹೌದಾ ನೀನು ಸರಿ ಇಲ್ಲ ಇದು ಇದು ನಿಮ್ದು ಅಲ್ವಲ್ಲ ಅಂತ ನೀನೇ ಅವಾಗ ಕೇಳಿ ಮಾತಾಡ್ತಿರ್ತೀವಿ ಅವ್ರನ್ನ ಇಲ್ಲ ಸರ್ ನಂಗೆ ಕೇಳಿಲ್ಲ ಆಯ್ತು ಇವಾಗ ಕನಸಲ್ಲಿ ತುಂಬಾ ಕೆಟ್ಟಿರ್ಬೋದು ಏನು ಏನು ಸಮಸ್ಯೆ ಏನು ಅಲ್ಲ ನಂಗೆ ಈಗೀಗ ಒಂದು ಸ್ವಲ್ಪ ಅರ್ಥ ಆಗ್ತಿಲ್ಲ ಹಾಡು ಅಂದ್ರೆ ಕೆಡಬಾರ್ದ ಕನಸಲ್ಲಿ ಕನಸಲ್ಲಿ ತುಂಬಾ ಕೆಟ್ಟಿರುವನು ಅಂದ್ರೆ ಏನು ಅಂತ ನಿನ್ ಪ್ರಶ್ನೆ ಏನು ಹೌದು ಕನಸಲ್ಲಿ ತುಂಬಾ ಕೆಟ್ಟಿರುವೆನು ನಿನ್ನನ್ನು ಕೇಳದೆ ಅಂತ ಬರೀತಿರಲ್ಲ ಎಷ್ಟು ಪರ್ಸೆಂಟೇಜ್ ಕೆಟ್ಟರು ಯಾಕೆ ಕೆಟ್ಟರು ಹೆಂಗ್ ಕೆಟ್ಟರು ಅಂತ ಕೇಳ್ತಾ ಇದ್ದೀನಿ ಕನಸಲ್ಲಿ ಹೆಂಗ್ ಕೆಡಕಾಗುತ್ತೆ ತುಂಬಾ ಅನ್ನೋ ಪದನ ಹೇಳಿ ಅಂತ 200% ಅದಕ್ಕೋ 100% ಗೆ ಬಂದ್ರೆ ತುಂಬಾ ಅಲ್ಲ ಅದು ಆಕ್ಯುರೇಟ್ ಅಂತ 200% ಕೆಟ್ಟಿದ್ದಾನೆ ನನಗೆ ಆದಲ್ಲ ಅದರಲ್ಲಿ ಮಜಾ ಬರೋದು ವಿಥೌಟ್ ಯುವರ್ ಪರ್ಮಿಷನ್ ನಾನು ಕನಸಲ್ಲಿ ಕೆಟ್ಟಿದ್ದೀನಿ ನಿನ್ನನ್ನು ಕೇಳದೆ ಇವ್ರಿಗೆ ಹೆಂಗ್ ಬೇಕು ಹಂಗೆ ಕೆಟ್ಟಬಿಟ್ಟಿದಾರೆ ಅಂತ ನಿಮ್ಮ ಮೇಲೆ ಒಂದು ಅಪವಾದ ಇದೆ ಸರ್ ಒಂದಿದ್ದಾವೆ ಭಟ್ರು ಹೊಸಬ್ರಿಗೆಲ್ಲ ಚಾನ್ಸ್ ಕೊಡ್ತಾರೆ ಯಾವುದೇ ಹೊಸ ಪ್ರತಿಭೆ ಬಂದರೂ ಚಾನ್ಸ್ ಕೊಡ್ತಾರೆ ಬಟ್ ಅವ್ರ ಸಿನಿಮಾಗಳಲ್ಲಿ ಹೊಸ ಪ್ರತಿಭೆಗಳು ತುಂಬ ಜನ ಕಾಣಿಸ್ಕೊತಾರೆ ಆದರೆ ಅವ್ರ ಸಿನಿಮಾಗಳಲ್ಲಿ ಹಾಡುಗಳು ಮಾತ್ರ ಅವರೇ ಬರ್ಕೊಂಬಿಡ್ತಾರೆ ಬೇರೆಯವ್ರಿಗೆ ಚಾನ್ಸ್ ಕೊಡೋಲ್ಲ ಮ್ಯಾಕ್ಸಿಮಮ್ ಕೊಟ್ಟರು ಜಯಂತ್ ಸರ್ ಹತ್ರ ಬರ್ಸ್ತೀರ ಅದು ಏನು ಮಾಡೋದು ಇವಾಗ ನಾನು ಡೈರೆಕ್ಟ್ ಮಾಡ್ತಿದ್ದೀನಿ ಒಂದು 2, 3, 4 ಹಾಡಿದಾವೆ ಅಂದರೆ ಸಹಜವಾಗಿ ನೀನೇ ಬರೀಯಪ್ಪ ಅಂತಾರೆ ಅದನ್ನ ಇನ್ಯಾರು ಡೈರೆಕ್ಟ್ ಮಾಡ್ತಾ ಇದ್ರೆ ಅದ್ರಲ್ಲಿ ಒಂದೋ ಏನೋ ಕೇಳ್ಬೋದು ಬೇರೆ ಬೇರೆ ತರ ಎಲ್ಲ ಲಿರಿಸಿಸ್ಟ್ಗಳಿಗೂ ಫ್ರೆಂಡ್ ನಾನು ಎಷ್ಟೋ ಸತಿ ಹೇಳಿದೆ ನಾನು ಬೇರೆ ಸಿನಿಮಾಗಳದ್ದು ಬಂದಾಗ ಇಲ್ಲಿ ಒಬ್ರು ಇದಾರೆ ನೋಡಿ ಇಲ್ಲೊಬ್ರು ಇದಾರೆ ನೋಡಿ ಸೂಟಬಲ್ ಆಗುತ್ತೆ ಇಲ್ಲ ಇಲ್ಲ ನೀವೇ ಬರೀರಿ ಅನ್ನೋ ಥರ ಹೇಳಿದ್ದು ಇದೆ ಮತ್ತು ಆ ಟಿಂಬರ್ನ ಮ್ಯಾಚ್ ಮಾಡ್ಬೇಕಲ್ಲ ನಂದು ಏನೋ ಒಂದು ಕ್ವರ್ಕಿ ಎಕ್ಸ್ಪ್ರೆಷನ್ ಇರುತ್ತೆ ಅದನ್ನು ಇನ್ನೊಬ್ರು ಕೈಲಿ ಹೇಳಿ ಅವನಿಗೆ ಟಾರ್ಚರ್ ಕೊಟ್ಟು ಅವನ ಕೈಲಿ ಬಯಸ್ಕೊಂಡು ಮತ್ತೆ ಅವನ ಹಾಡನ್ನು ನಾನು ಹಾಳು ಮಾಡೋ ಬದಲು ನನ್ನ ಹಾಡು ನಾನೇ ಹಾಳು ಮಾಡೋದು ಒಳ್ಳೆಯದು ಬರ್ತೀನಪ್ಪ ಅದು ಅಪವಾದ ಆಗಿದ್ರೆ ಏನು ಮಾಡೋಕ್ಕಾಗಲ್ಲ ಸರ್ ಕಾಲಿಲ್ಲದವನು ಕುಂಟ ಆದರೆ ಏನಿಲ್ಲದವನು ತುಂಟ ಹಿಂದೆ ಹಾಡಿನ ಮಧ್ಯದ ಸಾಲುಗಳು ಹೇಳ್ತೀನಿ ನಾನು ಅದು ಯಾವ ಸಿನಿಮಾದ ಹಾಡು ಅಥವಾ ಆ ಹಾಡಿನ ಮೊದಲ ಸಾಲು ಹೇಳ್ಬೇಕು ನಾನು ಸರ್ ಲೇಡೀಸ್ ಫಸ್ಟ್ ಅಂತ ಯಾವಾಗಿಂದ ಬಂತು ಸರ್ ಒಂದು ಕ್ವಶನ್ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಸರ್ ಮರದಲ್ಲಿ ಗಿಡದಲ್ಲಿ ಬೆಳೆದೆ ಇರೋ ಬೀಜ ಯಾವುದು ಅಂತ ಎಷ್ಟು ವರ್ಷದ ಅನುಭವ ಸರ್ ನಿಮ್ದು ಮದುವೆ ಆಗಿ ಅದೆಲ್ಲ ಕೌಂಟ್ ಇಟ್ಕೊಳ್ತಾರೆ ಯಾರು ನಮ್ ಸ್ವಲ್ಪ ಗಣಿತ ವೀಕ್ ಹೆಣ್ಣು ಜೊತೆ ಮಾತಾಡೋದು ಅಂತೆಲ್ಲ ಅವಾಗಲ್ಲ ಟ್ರೆಂಡ್ ಓಡ್ತಾ ಇತ್ತು ಮಾತಾಡೋಣ ಅಂತ ಮನೆ ಗೇಟ್ ಹತ್ರ ಬಂದ್ರೆ ಅಲ್ಲಿ ನಾಯಿ ಹೆವಿ ಬೊಗಳ್ತಾ ಇದೆ ನಾನಿರ್ಬೇಕಾದ್ರೆ ನಾಯಿ ಏನಾಗ ಬೊಗಳ್ತದೆ ಇದಕ್ಕಿಂತ ಎಕ್ಸ್ಟ್ರಾ ಇನ್ನೇನು ಹೇಳಕ್ಕಾಗಲ್ಲ ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಿರೇ ಮನ್ಸು ಒಳ್ಳೇದು